ಹಲೋ ಗಾಯ್ಸ್, ನಾನು ನಿಮ್ಮ ಚೇತನ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಮ್ಯಾಚ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಗುರು. ಎರಡನೇ ದಿವಸ ಇಂಡಿಯಾ ಬೌಲರ್ಸ್ ಅಂತೂ ಬೆಂಕಿ ರೌದ್ರ ನರ್ತನ ನೋಡಿಸ್ಬಿಟ್ಟು ಅನ್ಬೋದು. ಅದರಲ್ಲಿ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಟೋಟಲ್ 11 ವಿಕೆಟ್ಸ್ನ ಪಡೆದಿದ್ದಾರೆ ಅನ್ಬೋದು. ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ 5 ವಿಕೆಟ್ನ ಪಡೆದಿದ್ದಾರೆ. ಅಕ್ಷರ್ ಪಟೇಲ್ ಅವರ ಹೋಮ್ ಪಿಚ್ ಆಗಿದೆ ಗುರು. ಹೆಂಗ್ ತಿರುಗಿಸ್ತಾರೆ ಅಂದರೆ ಬಾಲ್ನ ಗಿರಿಗಿಟ್ಲೆ, ಫಸ್ಟ್ ಬಾಲ್ ಬೋಲ್ಡು, ಮೂರನೇ ಬಾಲ್ ಬೋಲ್ಡು, ಏನು ಬೌಲಿಂಗ್ ಹಾಕಿದ್ರು ನಮ್ಮ ಅಕ್ಷರ್ ಪಟೇಲ್ ಅವರು. ಅಂದರೆ ರವಿಚಂದ್ರನ್ ಅಶ್ವಿನ ಬೀಟ್ ಮಾಡ್ಬಿಟ್ರು ಬೌಲಿಂಗ್ ಅಲ್ಲಿ. ಆದರೆ ರವಿಚಂದ್ರನ್ ಅಶ್ವಿನ್ ಅವರು ಬ್ಯಾಟಿಂಗ್ ಕೂಡ ಮಾಡಿದ್ರು ಅನ್ಬೋದು. ಚೆನ್ನಾಗಿತ್ತು ಈ ಟೆಸ್ಟ್ ಮ್ಯಾಚು. ಇನ್ನೇನು ಇಂಡಿಯಾ 38 ರನ್ಗಳನ್ನ ಹೊಡೆದ್ರೆ ಮೂರನೇ ಟೆಸ್ಟ್ ಮ್ಯಾಚ್ ಇಂಡಿಯಾ ಗೆಲ್ಲೋದಲ್ಲಿ ಡೌಟೇ ಇಲ್ಲ, 99%. ಇನ್ನೇನು 38 ರನ್ ಬೇಕಷ್ಟೇ ಇಂಡಿಯಾ ಗೆಲ್ಲಕ್ಕೆ. ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅನ್ಬೋದು. ಇಂಡಿಯಾ ಬೌಲಿಂಗಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಬ್ಯಾಟಿಂಗಲ್ಲಿ ಒಬ್ಬ ವ್ಯಕ್ತಿನ ಇಲ್ಲಿ ನಾನು ನೋಟಿಸ್ ಮಾಡಲೇಬೇಕು, ಯಾರಪ್ಪ ಅಂದರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರು. ನಿನ್ನೆ 50 ಹೊಡೆದ್ರು, ಬೆಳಿಗ್ಗೆ 66 ಔಟ್ ಆದರು ಅನ್ಬೋದು. ಜಾಕ್ ಲೀಚ್ಗೆ ವಿಕೆಟ್ ಕೊಟ್ಟರು, ಚೆನ್ನಾಗಿ ಕಾಟ ಕೊಟ್ಟರು ಅನ್ಬೋದು. ಇಂಗ್ಲೆಂಡ್ ಪ್ಲೇಯರ್ಸ್ನ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲೂ ಕಾಟ ಕೊಟ್ಟರು. ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಕಾಣಲಿಲ್ಲ, ಆದರೆ ಸೆಕೆಂಡು ಥರ್ಡ್ ಟೆಸ್ಟ್ ಮ್ಯಾಚಲ್ಲಿ ಪ್ರೂವ್ ಮಾಡಿದ್ದಾರೆ ನಾನು ಏನಕ್ಕೆ ಟಾಪ್ ಬ್ಯಾಟ್ಸ್ಮನ್ನು ಅಂತ. ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ರು ಅನ್ಬೋದು. 11 ಫೋರ್ಗಳನ್ನ ಹೊಡೆದ್ರು. ನಿನ್ನೆ ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು ಅನ್ಬೋದು. 50 ರನ್ಗಳ ಒಂದು ಬೆಂಕಿ ಪಾರ್ಟ್ನರ್ಶಿಪ್ ಕೊಟ್ಟರು ಅನ್ಬೋದು. ವಿರಾಟ್ ಕೊಹ್ಲಿ 27 ಔಟ್ ಆಗಿದ್ರು ನಿನ್ನೆ. ಇವತ್ತು ಬೆಳಿಗ್ಗೆ ರಹಾನೆ ಮತ್ತು ರೋಹಿತ್ ಶರ್ಮಾ ಶುರು ಮಾಡಿದ್ರು ಇನ್ನಿಂಗ್ಸು. ಇಬ್ಬರು ಕಚ್ಕೊಂಡಿಲ್ಲ ಅನ್ಬೋದು. ಎಲ್ಲ ಪ್ಲೇಯರ್ಸ್ಗಳು ತಪ 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 ಅಂತ ಬಿದ್ದು 145 ಆಲ್ ಔಟ್ ಆದರು ಅನ್ಬೋದು. ಫಸ್ಟ್ ಇನ್ನಿಂಗ್ಸು ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ ಗುರು, 66 ರನ್ನ ಹೊಡೆದು. ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಬ್ಯಾಟಿಂಗ್ ಫುಲ್ಲು ಅಂದರೆ ಚೆನ್ನಾಗಿ ಆಡ್ತಾರೆ ಗುರು. ಇನ್ನೇನು ಬೇಕು ಹೇಳಿ, ರೋಹಿತ್ ಶರ್ಮಾ 11 ಭರ್ಜರಿ ಫೋರ್ಗಳನ್ನ ಹೊಡೆದಿದ್ದಾರೆ ಅನ್ಬೋದು. 145 ಇಂಡಿಯಾ ಫಸ್ಟ್ ಇನ್ನಿಂಗ್ಸಲ್ಲಿ ಆಲ್ ಔಟ್ ಆದರು. ಅದರಲ್ಲಿ ಯಾರು ಚೆನ್ನಾಗಿ ಮಾಡಿದ್ರಪ್ಪ ನೋಡೋದಾರೆ ನಿಮಗೆ, ಬೆಂಕಿಯಾದ ಬೌಲಿಂಗ್ ಮಾಡಿದ್ರು ಅನ್ಬೋದು. ನಮ್ಮ ಜೋ ರೂಟ್ ಅವರು 5 ವಿಕೆಟ್ನ ಪಡೆದ್ರು. ಸ್ವಲ್ಪ ಒಂದು ಎಲ್ಲ ಬ್ಯಾಟ್ಸ್ಮನ್ಗೂ ಕಾಟ ಕೊಟ್ಬಿಟ್ರು ಅನ್ಬೋದು. 6 ಓವರ್ ಬೌಲ್ ಮಾಡಿದ್ರು, 5 ವಿಕೆಟ್ನ ಪಡೆದ್ರು. ಇದೇ ಟೆಸ್ಟ್ ಸೀರೀಸಲ್ಲಿ ಡಬಲ್ ಸೆಂಚುರಿ ಕೂಡ ಹೊಡೆದ್ರು, ತುಂಬಾ ಖುಷಿಯಾಗಿದ್ರು. ಕ್ಯಾಪ್ಟನ್ ಇನ್ನಿಂಗ್ಸ್ ಕೂಡ ಆಡಿದ್ರು ಅನ್ಬೋದು, ಕ್ಯಾಪ್ಟನ್ ಬ್ಯಾಟಿಂಗ್ ಕೂಡ ಆಡಿದ್ರು ಅನ್ಬೋದು. ಅದಾದಮೇಲೆ ನಮ್ಮ ಇಂಡಿಯಾ ಬೌಲರ್ಸ್ ಬಂದು ಇಂಗ್ಲೆಂಡ್ ಪ್ಲೇಯರ್ಸ್ನ ರುಬ್ಬಿ ಕೆಚ್ಚಿ ಕೆಡವ್ಬಿಟ್ರು ಅನ್ಬೋದು. 85 ರನ್ಸ್ಗೆ ಆಲ್ ಔಟ್ ಮಾಡಿದಾರಪ್ಪ. ಅಕ್ಷರ್ ಪಟೇಲ್ ಮತ್ತೊಮ್ಮೆ 5 ವಿಕೆಟ್, ಫಸ್ಟ್ ಇನ್ನಿಂಗ್ಸಲ್ಲಿ 6 ವಿಕೆಟ್, ಟೋಟಲ್ 11 ವಿಕೆಟ್ನ ಹಾಕಿ ನಮ್ಮ ಅಕ್ಷರ್ ಪಟೇಲ್ ಅವರು ರೆಕಾರ್ಡ್ ಮಾಡಿಬಿಟ್ರು ಗುರು. ಹೊಸ ಸ್ಟೇಡಿಯಮ್ ರೆಕಾರ್ಡ್ ಯಾಕೆ ಇಂಡಿಯನ್ ಪ್ಲೇಯರ್ಸ್ ಆಗಿರ್ಬಾರ್ದು ಅಂತ. ಮೊದಲು ಇಶಾಂತ್ ಶರ್ಮಾ ರೆಕಾರ್ಡ್ ಮಾಡಿದ್ರು ಅಂದರೆ 100ನೇ ಟೆಸ್ಟ್ ಮ್ಯಾಚ್ ಆಡಿ. ಅದಾದಮೇಲೆ ನಮ್ಮ ರವಿಚಂದ್ರನ್ ಅಶ್ವಿನ್ ಅವರು 400 ವಿಕೆಟ್ಸ್ನ ಕಂಪ್ಲೀಟ್ ಆಗಿ. ರವಿಚಂದ್ರನ್ ಅಶ್ವಿನ್ಗೆ ನಾವು ಕ್ರೆಡಿಟ್ಸ್ ಕೊಡಲೇಬೇಕು. ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ರು, ಫಸ್ಟ್ ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ರು, ಇವಾಗ ಥರ್ಡ್ ಟೆಸ್ಟ್ ಮ್ಯಾಚಲ್ಲೂ ಚೆನ್ನಾಗಿ ಆಡಿದ್ರು ಅನ್ಬೋದು. ಅಕ್ಷರ್ ಪಟೇಲ್ ಈ ಟೆಸ್ಟ್ ಮ್ಯಾಚು 3ನೇ ಟೆಸ್ಟ್ ಮ್ಯಾಚು ಅಕ್ಷರ್ ಪಟೇಲ್ ಚೆನ್ನಾಗೇ ಮಾಡಿದ್ರು ಅನ್ಬೋದು. ಅವರು 2ನೇ ಟೆಸ್ಟ್ ಮ್ಯಾಚ್ ಆಗಿದೆ. 2ನೇ ಟೆಸ್ಟ್ ಮ್ಯಾಚಲ್ಲಿ 11 ವಿಕೆಟ್ನ ಬಡಿತಾರೆ ಗುರು. ಫಸ್ಟ್ ಇನ್ನಿಂಗ್ಸಲ್ಲಿ 6 ವಿಕೆಟು, ಸೆಕೆಂಡ್ ಇನ್ನಿಂಗ್ಸಲ್ಲಿ 5 ವಿಕೆಟು, ಬೆಂಕಿಯಾಗಿ ಬೌಲಿಂಗ್ ಆಗ್ತಾಯಿದ್ರು ಗುರು. ಬಂದಿದ್ದು ಫಸ್ಟ್ ಬಾಲೇ ಬೋಲ್ಡು, ಏನು ತಿರುಗಿಸ್ತಾ ಇದ್ರಪ್ಪ ಅಂದರೆ ಪಿಚ್ ಅವ್ರಿಗೆ ಮೊದಲೇ ಗೊತ್ತಿತ್ತು ಅವರ ಹೋಮ್ ಪಿಚ್ಚಲ್ಲಿ ಹೆಂಗೆ ಟರ್ನ್ ಏನಾಗುತ್ತೆ ಅಂತ. ಪಿಚ್ ಕಂಡೀಷನ್ಸ್ ಕೂಡ ಇಂಡಿಯಾ ಫೇವರಾಗಿ ಗೊತ್ತಿತ್ತು, ಮತ್ತು ಇಂಗ್ಲೆಂಡ್ಗೂ ಗೊತ್ತಿತ್ತು ಫೇವರು ಇಂಡಿಯಾಗೆ ಇರುತ್ತೆ, ಸ್ಪಿನ್ನರ್ಸು ಚೆನ್ನಾಗಿ ಆಗ್ತಾರೆ ಬೌಲಿಂಗ್ ಅಂತ. ಇವಾಗ ಇನ್ನೇನು ಬೇಕಿಲ್ಲ, 38 ರನ್ನ ಇಂಡಿಯಾ ಹೊಡೆದ್ರೆ ಇಂಡಿಯಾ 3ನೇ ಟೆಸ್ಟ್ ಗೆದ್ದಂಗಾಯಿತು. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲಂದ್ರೆ ಬೇಗ ಜಾಯ್ನ್ ಆಗಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲೂ ಕೂಡ ಲಭ್ಯವಿರುತ್ತದೆ. ಫಾಸ್ಟಾಗಿ ಜಾಯ್ನ್ ಆದವ್ರಿಗೆ ಒಂದು ಫ್ಯಾಂಟಸಿ ಟೀಮ್ ಪ್ರೆಡಿಕ್ಷನ್ ಕೂಡ ಲಭ್ಯವಿರುತ್ತದೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅದು ಕೂಡ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಲೈಕು ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವೀಡಿಯೋಗೂ ಇದೇ ಥರ ಸಪೋರ್ಟ್ ನೀಡ್ತಾ